ಇವತ್ತು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ನಮ್ಮ ಮಹಿಳಾ ಕುಸ್ತಿಪಟುಗಳು ಅವ್ರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರ್ತಾರೆ. ಬ್ರಿಜ್ ಭೂಷಣ್ ಅನ್ನುವಂತ ಒಬ್ಬ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅಂತ, ಮತ್ತೆ ಅವ್ರ ಮೇಲೆ ಲೈಂಗಿಕ ಕಿರುಕುಳದ ಮೇಲೆ ಮೊಕದ್ದಮೆ ಹೂಡಬೇಕು ಅಂತ ಹೇಳ್ಬಿಟ್ಟು ಹಲವಾರು ರೀತಿಯಲ್ಲಿ ಹೋರಾಟಗಳನ್ನ ನಮ್ಮ ಕುಸ್ತಿಪಟುಗಳು ರಾತ್ರಿ ಹಗಲು ಧರಣವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಮಹಿಳೆಯರ ಸಂಬಂಧಪಟ್ಟಂಗೆ ಹಲವಾರು ರೀತಿಯಲ್ಲಿ ರಕ್ಷಣೆ ಆಗಿದೆ ಅಂತ ಹೇಳ್ಬಿಟ್ಟಿದೆ. ಅವರೇ ಒಂದು ಘೋಷಣೆಯನ್ನ ಮಾಡಿದ್ದಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ಬಿಟ್ಟಿದೆ. ಅದರ ಅರ್ಥ ಏನು ಅನ್ನೋದನ್ನ ಮೊನ್ನೆ ನರೇಂದ್ರ ಮೋದಿ ಅವ್ರಿಗೆ ನಾವು ಈ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ ಇವತ್ತು. ಅದ್ರ ಜೊತೆಗೇನೆ ನ್ಯಾಯಯುತವಾಗಿ ಶಾಂತಿಯುತವಾಗಿ ಅವ್ರ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಧರಣ ಮಾಡುವಾಗ ಪೊಲೀಸರನ್ನ ಚೂಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಮಾನಸಿಕವಾಗಿ ಕುಗ್ಗುವಂತ ಮಾಡಿದ್ದಾರೆ, ದೈಹಿಕವಾಗಿ ಹಲ್ಲೆಗಳನ್ನ ಮಾಡಿದ್ದಾರೆ, ಕೇಸುಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತು ದೇಶಕ್ಕಾಗಿ ಹಲವಾರು ರೀತಿಯಲ್ಲಿ ಅವರು ತಮ್ಮ ಎಲ್ಲ ಶಕ್ತಿಗಳನ್ನ ಒಳಗೂಡಿಸಿ ಒಲಿಂಪಿಕ್ಗಳಲ್ಲಿ ಚಿನ್ನದ ಪದಕಗಳನ್ನು ತಂದಿದ್ದಾರೆ, ಕಂಚಿನ ಪದಕಗಳನ್ನು ತಂದಿದ್ದಾರೆ, ಬೆಳ್ಳಿಯ ಪದಕಗಳನ್ನು ತಂದಿದ್ದಾರೆ. ಇವತ್ತು ಅದನ್ನ ಅವರು ಹಲವಾರು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಇವತ್ತು ಬ್ರಿಜ್ ಭೂಷಣ್ ಅವರು ಇವತ್ತು ಈ ರೀತಿ ದೌರ್ಜನ್ಯ ಮಾಡಿದ್ದಾರೆ, ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಅಂತ ಹೇಳ್ಬಿಟ್ಟಿದೆ. ಅದ್ರ ಜೊತೆಗೆ ಪೋಕ್ಸ್ ಆಕ್ಟ್ ಅನ್ನು ಸಹ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ತನಕ ಪೊಲೀಸ್ ಅವರು ಆ ಕೆಲಸ ಮಾಡಿದ್ರೇ ಅವರು ಈ ಮಹಿಳಾ ಕುಸ್ತಿಪಟುಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾರು ರಕ್ಷಣೆ ಆಗಿದೆ? ಒಬ್ಬ ಗೂಂಡಾಗಿ ರಕ್ಷಣೆ ಆಗಿದೆಯಾ, ಇಲ್ಲ ಒಬ್ಬ ಅತ್ಯಾಚಾರಿ ಕೊಲೆಗಾಡಿಕನಿಗೆ ರಕ್ಷಣೆ ಆಗಿದೆಯಾ ಅನ್ನೋದನ್ನ ನಾವು ಕೇಳಬೇಕಾಗುತ್ತೆ.